जिला प्रधान कार्यदर्शी आल्बर्ट मनोहर जोधा हिरी मालूर तालूकू के संघ अध्यक्ष श्री नारायण दास बंगारपेटे तालूकू के संघ अध्यक्ष गौरवानित कांतराज जिला के संघ गौरवानित उपाध्यक्ष स्नेहितर सहोदर राजगोपाल जो ना पदाधिकारी मित्र विशेषवा बंगारपेटे तालूक घटक पदाधिकारी जो भाग पत्रकर्ता मित्र इवत निजू कूड़ा नमगंत सुवर्ण दिन अंत ना भावस्ते मान्य शासक संघद आरंभद दिन संघद अस्तिव अलगड़े भाला जन प्रयत्न पटो सत्यवाद मतना शासक आदरे नन्ना होराटद हिन्नेले नानदन्नु मेट्टि निंतु इल्लि प्रामाणिक पत्रकर्तरन्नष्टे गुरुतिसबेकु अंतकंत महदासे गुरियन्नु होंदिद्द नानु केर संघवन्न अलुगलाडिसिक्के बिडलिल्ल हागागि कर्नाटक संपादक मत्तु वरदिगार संघ केवल नालकु वर्षगळल्ल 400 वर्षगळादरू कूड इन्नु स्थिरवागिरुत्ते अंत हेळि नानु शासकरिगे बरबेकु कलाविदष्टु होगबहुदु मत्तोब्बरु होगबहुदु यारे होगबहुदु कूड कर्नाटक संपादकर मत्त वरदिगार संघ शाश्वतवागि मुंदिन पीळिगेगे मादरियागिरुत्ते प्रामाणिक पत्रकर्तरन्न बरहगारन्न गुरुसुवंत केलसवन्न ई संघ माड्कोंडु अदक्के अडिपायवन्न कूड हाकोट्टिदे हागागि संघद अभद्रते इल्ल संघद भद्रते हेच्चागिदे नम्म जिला अध्यक्ष चेतन बाबू अवरु हेळ्ता इद्दरु मातादि आवागले अवर प्रास्ताविक नुडियल्लि इन एलिवर्गू ना हती भावन आतंकवान पाप भविष्य याद रीति अलुकी मुद्दे दिन अलुकी सामान्यवेलू कालीलोतर अदने ना मेट निंत छातिया ಈಗಿನ ಪದಾಧಿಕಾರಿಗಳು ಬೈಗೂಡಿಸಬೇಕು ಇದನ್ನು ರಿಪೀಟ್ ಆಗ್ತಾ ಇದೆಯಲ್ಲ ಇದು ಹಾಗಾಗಿ ಸಂಘ ಭದ್ರವಾಗಿದೆ ಕೇವಲ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಈ ಜಿಲ್ಲೆಯಲ್ಲಿ ಕೇವಲ ನಾವು ಸಂಘವನ್ನು ಸ್ಥಾಪನೆ ಮಾಡಿ ಜಿಲ್ಲೆಗೆ ಸೀಮಿತವಾಗಿ ಇಟ್ಕೊಂಡಿದ್ದರೆ ಯಾವಾಗೋ ಅದನ್ನ ಪಕ್ಕಕ್ಕೆ ಸರ್ಸೋರೋ ಏನೋ ಆದರೆ ಇದು ರಾಜ್ಯಾದ್ಯಂತ ಹೆಮ್ಮರವಾಗಿ ಬೆಳೆದುಬಿಟ್ಟಿದೆ ಸಂಘದ ಮೂಲ ಉದ್ದೇಶಗಳು ಅದರ ಸಂವಿಧಾನಗಳು ಎಲ್ಲ ಪ್ರಾಮಾಣಿಕ ಪತ್ರಕರ್ತರನ್ನ ಸೆಳಿತಾ ಇದೆ ಸದಸ್ಯತ್ವನ ತಗೊಳ್ಳಕ್ಕೆ ಬಯಸ್ತಾ ಇದ್ದಾರೆ ಇದರಲ್ಲಿ ಇರತಕ್ಕಂತ ಪ್ರಾಮಾಣಿಕತೆಯನ್ನ ಗುರುತಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಕೂಡನು ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘದ ಬದ್ಧತೆಯನ್ನು ಮನಗಂಡಿದೆ ನಮಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸೌಲತ್ತು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಬದ್ಧವಾಗಿದೆ ಈ ಸಂಘದ ಬೇರುಗಳು ಬಹಳಷ್ಟು ದೊಡ್ಡದಾಗಿದೆ
ಅಷ್ಟು ಸುಲಭವಾಗಿ ನಮ್ಮನ್ನ ಕೇಳಕಾಗೋದಿಲ್ಲ ಏನು 30 40 70 ವರ್ಷ ಅಂತಕಂತ ಹೇಳ್ತಕಂತ ಸಂಘ ಇದೆ ಆ 70 ವರ್ಷದಲ್ಲಿ ಮಾಡದೇ ಇರುವಂತ ಸಾಧನೆಯನ್ನ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘ ಕೇವಲ 4ಕ್ಕೆ ವರ್ಷದಲ್ಲಿ ಮಾಡಿ ತೋರಿಸ್ತಾ ಇದೆ ಪತ್ರಕರ್ತರಿಗೆ ಮೂಲಭೂತವಾಗಿ ಏನೆಲ್ಲ ಸೌಲಭ್ಯಗಳು ಬೇಕು ಅಂತಕಂತದನ್ನ ಈ ಸರ್ಕಾರಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಮುಟ್ಸಿದ್ದೇವೆ ಇವತ್ತು ಕನ್ನಡ ಪತ್ರಿಕೋದ್ಯಮನ ಉಳಿಸಲಿಕ್ಕೆ ಸರ್ಕಾರ ಜೊತೆ ನಿರಂತರವಾಗಿ ನಾವು ಸಂಪರ್ಕ ಇಟ್ಕೊಂಡು ಆ ಪತ್ರಿಕೆಗಳನ್ನು ಉಳಿಸಬೇಕು ಅದಕ್ಕೆ ಪ್ರೋತ್ಸಾಹ ರೂಪದಲ್ಲಿ ಜಾಹೀರಾತುಗಳನ್ನು ಕೊಡಿಸಬೇಕು ಅದರ ಉಳಿವಿಗಾಗಿ ಏನೆಲ್ಲ ನಾವು ಸೌಲಭ್ಯಗಳು ತಗೋಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮುಟ್ಸಿದ್ದೇವೆ ಆದರೂ ಕೂಡನು 2020 21 22 ಸಾಲಿನಲ್ಲಿ ನಮಗೆ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಅದೆಲ್ಲ ತಮಗೂ ಗೊತ್ತಿದೆ ನಾವು ಅನುಭವಿಸಿದ್ದೇವೆ ಈ ಕೊರೋನಾ ಅಂತಕಂತ ಮಹಾಮಾರಿ ಈ 2-3 ವರ್ಷಗಳ ಕಾಲ ನಮ್ಮನ್ನು ಕಾಡ್ತು ಅದರಲ್ಲಿ ಅನೇಕ ಪತ್ರಕರ್ತರು ನಾವು ಕಳ್ಕೊಳ್ಬೇಕಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಕೂಡ ಪತ್ರಿಕೆಗಳ ಬಗ್ಗೆ ಒಂದು ರೀತಿಯಲ್ಲಿ ಸಾತ್ಸಾರ ಮನೋಭಾವನ ಅಥವಾ ಮುಂದೆ ನಾವು ನೆರವು ಕೊಡ್ತೀರಿ ಅಂತಕಂತ ಭಾವನೆಯನ್ನು ವ್ಯಕ್ತಪಡಿಸಿ ನಮ್ಮನ್ನು ಇದುವರೆಗೂ ಅದು ನೆನೆಗುದಿಗೆ ಬಿದ್ದಿದೆ ಅನೇಕ ಸೌಲಭ್ಯಗಳನ್ನ ಕೂಡ ನಾವು ಇನ್ನೂ ಪಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಏನೆಲ್ಲ ಪತ್ರಕರ್ತರಿಗೆ ಪತ್ರಿಕೆಗಳಿಗೆ ಸೌಲಭ್ಯ ಸಿಗಬೇಕು ಆ ಸೌಲಭ್ಯಗಳನ್ನು ಎಲ್ಲ ರೀತಿಯಲ್ಲೂ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಯಾರು ಕೂಡ ನಿರಾಶೆ ಆಗೋದು ಬೇಕಾಗಿಲ್ಲ ಸ್ವಲ್ಪ ತಡ ಆಗ್ಬೋದು ಆದರೆ ಸೌಲಭ್ಯಗಳು ಖಂಡಿತ ಸಿಕ್ಕೇ ಸಿಕ್ಕುತ್ತೆ ಈಗ ಯಾರು ಬೇರೆ ಬೇರೆ ಸಂಘಟನೆಗಳವರು ತಾವು ಒಂದು ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ಸಣ್ಣ ಸೌಲಭ್ಯ ತಗೊಂಡಾಗ ಅದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ತಗೊಳ್ತಾರೆ ನಾನು ಹೇಳೋದಿಷ್ಟೇ ಸುದ್ದಿ ಮಾಡೋರು ಯಾವತ್ತೂ ಕೂಡ ಸುದ್ದಿ ಆಗಬಾರ್ದು ಅಂತಕ್ಕಂಥ ಧ್ಯೇಯ ಇರೋ ನಾನು ಸುದ್ದಿಗಾರರು ನಾವು ಇನ್ನೊಬ್ಬರನ್ನ ಬೆಳೆಸಬೇಕೇ ಹೊರತು ನಮ್ಮನ್ನು ನಾವೇ ಬೆಳೆಸ್ಕೊಳ್ಳೋದಲ್ಲ ಸರ್ಕಾರದ ಒಂದು ರೀತಿ ನಿವಾಜುಗಳಿದ್ದಾವೆ ಅವರು ಕೊಡ್ತಾರೆ ಅದು ಕೊಟ್ಟಾಗ ನಾವು ಪಡ್ಕೋಬೇಕು ಪಡ್ಕೊಂಡು ಅದನ್ನು ನಮ್ಮ ನಮ್ಮಲ್ಲೇ ಅದನ್ನು ಹಂಚಿಕೆ ಮಾಡ್ಕೋಬೇಕು ಅಂದರೆ ಅದು ಕೊಟ್ಟಂಥ ಒಂದು ಸೌಲತ್ತನ್ನು ನಾವು ಯಾರೂ ಕೂಡ ಪ್ರಚಾರದ ರೂಪದಲ್ಲಿ ನಾವು ತಗೊಂಡಾಗ ಬೇರೆ ಪ್ರಚಾರ ತಗೊಳ್ಳೋರ್ಗೂ ಪತ್ರಕರ್ತರು ಪ್ರಚಾರ ತಗೊಳ್ಳೋದಕ್ಕೂ ವ್ಯತ್ಯಾಸ ಇರ್ತದೆ ಇವೆಲ್ಲವನ್ನು ನಾವು ಮನಗಂಡು ಸರ್ಕಾರ ಕೊಡುವಂಥ ಸೌಲತ್ತುಗಳನ್ನು ನಾವು ನಮ್ಮ ನಮ್ಮಲ್ಲೇ ಹಂಚಿಕೆ ಮಾಡಿಕೊಂಡು ಇತರ ಪತ್ರಕರ್ತರನ್ನು ನಾವು ಗುರುಸುವಂಥ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಮುಂದಿನ ಹಂತಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರ ಬಂದರೂ ಪರವಾಗಿಲ್ಲ ಈಗೇನು 2024ಕ್ಕೆ ಸಾರ್ವತ್ರಿಕ ಚುನಾವಣೆ ಬರುತ್ತೆ ಆ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಬದಲಾಗ್ಬೋದು ಜನಪ್ರತಿನಿಧಿಗಳು ಬದಲಾಗ್ಬೋದು ಮಂತ್ರಿಗಳು ಬದಲಾಗ್ಬೋದು ಆದರೆ ಪತ್ರಕರ್ತರಾದ್ರೆ ನೀವು ಶಾಶ್ವತವಾಗಿರ್ತೀರ ನೀವು ಎಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂಥ ಪ್ರತಿನಿಧಿಗಳನ್ನ ನೀವು ಖಂಡಿತ ಗುರುತಿಸಬೇಕಾಗ್ತದೆ ಅವರು ಕೊಟ್ಟಂಥ ಸೇವೆಯನ್ನು ನೀವು ಗುರುತಿಸಬೇಕಾಗತ್ತೆ ಕೇವಲ ಹಣದ ಹಾಮಶ್ಯಕ್ಕೋ ಅಥವಾ ಬೇರೆ ಏನೋ ಸೌಲತ್ತು ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಗುರುಸುವಂಥ ಕೆಲಸ ಅಲ್ಲ ನಿಜಕ್ಕೂ ಕೂಡ ಈ ಭಾಗದ ಶಾಸಕರು ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ತಮ್ಮ ನೇರ ನುಡಿಯಿಂದ ಖಡಕ್ ನುಡಿಯಿಂದ ನೇರವಾಗಿ ಮಾತಾಡ್ತಾರೆ ಯಾವತ್ತೂ ಅಷ್ಟೇ ಅವರು ಆವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು ನನಗೆ ಫಿಲ್ಟರ್ ಇಲ್ಲ ಅಂತೇಳಿ ಸರ್ ನೀವು ಫಿಲ್ಟರ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಹೃದಯದಿಂದ ಬಂದಂಥ ಮಾತು ಪ್ರಾಮಾಣಿಕವಾಗಿರುತ್ತೆ ಆ ಪ್ರಾಮಾಣಿಕತೆ ನಿಮ್ಮನ್ನು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತದೆ ಖಂಡಿತವಾಗೂ ನೀವು ಯಶಸ್ವಿ ಆಗ್ತೀರಾ ಈಗ ಯಾರೋ ಸಣ್ಣ ಪುಟ್ಟ ಜನ ನಿಮ್ಮ ಮೇಲೆ ಆರೋಪ ಮಾಡಿ ಅಥವಾ ಇನ್ನೊಂದು ಮಾಡಿ ಅದು ಅವರು ಚಪಲ ತೀರಿಸ್ಕೋಬೋದು ಅಷ್ಟೇ ಹೊರತು ನೀವು ಶಾಶ್ವತವಾಗಿ ಜನಪ್ರತಿನಿಧಿಗಳಾಗಿ ಉಳಿತೀರಾ ಅಂತೇಳಿ ನಾನಾದರೂ
ಸಂದರ್ಭದಲ್ಲಿ ಆಶಾ ಭಾವನೆ ವ್ಯಕ್ತಪಡಿಸ್ತೀನಿ ಜೊತೆಗೆ ತಾವು ಕೊಟ್ಟಂತ ಕಾರ್ಯಕ್ರಮಗಳಾಗಬಹುದು ಸೌಲಭ್ಯಗಳಾಗಬಹುದು ಅನೇಕ ಬಡವರನ್ನ ಕುರಿಸುವಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರಲ್ಲ ನೀವು ಅದು ನಿಮ್ಮನ್ನ ಕಾಪಾಡ್ತದೆ ಅಂತ ಹೇಳಿ ನಾನು ಆದರೂ ಭರವಸೆ ವ್ಯಕ್ತಪಡಿಸ್ತೇನೆ ಸಾಮಾನ್ಯವಾಗಿ ಶಾಸಕರು ಹೈಟೆಕ್ ಆಗಿರ್ತಾರೆ ಬಹಳ ಹೈಟೆಕ್ ನಾನು ಕಂಡಿದ್ದೇನೆ ಬಹಳಷ್ಟು ಶಾಸಕರು ನಾನು ನೋಡಿದ್ದೀನಿ ಅವರ ನಡೆ ನುಡಿನೇ ಬೇರೆ ಆದರೆ ನಮ್ಮ ಸಹೋದರ ಸಮಾನದ ನಾಣಿಸೋವಿಯರನ್ನ ನಡೆ ನುಡಿನೇ ಬೇರೆ ಅವರ ಸರಳತೆ ಅವರ ಮುಗ್ಧತೆ ಅವರು ಶಾಸಕರು ಆಗಿರಲಿ ಆಗದೇ ಇರಲಿ ಒಂದೇ ರೀತಿಯಲ್ಲಿ ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರಲ್ಲ ಅದು ಎಲ್ಲರಲ್ಲೂ ಬರೋದಿಲ್ಲ ಅದನ್ನೇ ನಾರಾಯಣ ಸಿಂಹವರ ಹೆಗ್ಗುರುತು ಅಂತ ನಾವು ಅದನ್ನು ಭಾವಿಸ್ಕೋಬಹುದು ಇವತ್ತು ಪತ್ರಕರ್ತರಿಗೆ ನಮ್ಮ ಸಂಘದ ಪರವಾಗಿ ಇರ್ತೀನಿ ಅಂತಕಂತ ಮನೋಭಾವವನ್ನು ವ್ಯಕ್ತಪಡಿಸಿದಾರಲ್ಲ ನಿಜಕ್ಕೂ ಕೂಡ ಇದು ನಮ್ಮ ಪುಣ್ಯ ಕೇರಾ ಸಂಘದ ಪ್ರತಿಯೊಬ್ಬ ಸದಸ್ಯರು ಕೂಡ ಮನಗಾಣಬೇಕು ಅದು ಹೃದಯದಿಂದ ಬಂದಿರುವಂಥ ಮಾತು ದಯಮಾಡಿ ಈ ಭಾಗದ ಗೌರವಾನ್ವಿತ ಅಧ್ಯಕ್ಷರಾದಂಥ ಕಾಂತರಾಜ್ ಅವರು ಮತ್ತು ನಮ್ಮ ಟೈಗರ್ ಮಂಜುನಾಥ್ ಅವರು ಆಗ್ಬೋದು ನಮ್ಮ ರಾಜಗೋಪಾಲ್ ಸರ್ ಆಗ್ಬೋದು ಮತ್ತು ಎಲ್ಲ ಸ್ನೇಹಿತರು ಅವರನ್ನು ಸದ್ಬಳಕೆ ಮಾಡಿಕೊಳ್ಳಿ ಅವರ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಳ್ಳಿ ಅವರ ಮೂಲಕ ನಾವು ಬೆಳಿಬೇಕು ಯಾಕೆ ಅಂತ ಹೇಳಿದ್ರೆ ದೇವರು ಎಲ್ಲೂ ಇರೋದಿಲ್ಲ ಎಲ್ಲ ಕಡೆ ದೇವರು ಸಿಗೋದಿಲ್ಲ ನಿಮಗೆ ನಾನೊಂದು ರೀತಿಯಲ್ಲಿ ಹೇಳ್ತೀನಿ ನಿಮಗೆ ದಯಮಾಡಿ ತಪ್ಪು ತಿಳ್ಕೋಬಾರ್ದು ಈಗ ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಯಾರೋ ಒಬ್ಬರು ನೆರವು ಬರ್ತಾರೆ ಅವರಲ್ಲಿ ನಾವು ದೇವರನ್ನು ಕಾಣಬೇಕಾಗ್ತದೆ ನಮಗೆ ಆ ರೂಪದಲ್ಲಿ ಪತ್ರಕರ್ತರನ್ನ ಉದ್ಧಾರ ಮಾಡಲಿಕ್ಕಾಗೆ ನಮ್ಮ ನಾರಾಯಣ ಸ್ವಾಮಿಯನ್ನ ದೇವರ ರೂಪದಲ್ಲಿ ನಮ್ಮನಿಗೆ ಕರುಣಿಸಿದ್ದಾರೆ ಅಂತೇಳಿ ನಾವಾದರೂ ಭಾವಿಸ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಆ ಮನೋಭಾವ ಇರೋದಿಲ್ಲ ಆ ಮನೋಭಾವ ಇದ್ಬಿಡ್ತು ಅಂತ ಹೇಳಿದ್ರೆ ಎಲ್ಲ ಪತ್ರಕರ್ತರು ಎಲ್ಲೋ ಇರ್ತಾ ಇದ್ರು ಈಗ ಸುಮಾರು ನೂರಾರು ಜನ ಪತ್ರಕರ್ತರು ಅಂತ ನಮ್ಮ ಜಿಲ್ಲೆಯಲ್ಲಿ ಹೇಳ್ಕೊಳ್ತಾರೆ ಆದರೆ ನೂರಾರು ಜನ ಪತ್ರಕರ್ತರಲ್ಲಿ ಬೆಳೆದಿರೋರು ಬೆರಳಂಕೇಶ್ ಜನ ಅಷ್ಟೇ ಮಾತ್ರ ಇದು ಸತ್ಯ ನೀವು ತಿಳ್ಕೋಬೇಕು ಪತ್ರಕರ್ತರನ್ನ ಮುಂದಿನ ಸಾಲಲ್ಲಿ ಕೂರಿಸಿ ಅವರಿಗೆ ಮೆಚ್ಚುಗೆ ಮಾತು ಹೇಳ್ಬಿಡ್ತಾರೆ ಅಷ್ಟೇ ಆದರೆ ಅವರ ಕುಟುಂಬ ಹೇಗಿದೆ ಅವರ ಮಕ್ಕಳ ಪರಿಸ್ಥಿತಿ ಆಗಿದೆ ಅವರ ಪತ್ರಿಕೆ ಹೇಗಿದೆ ಅವರ ಆರ್ಥಿಕ ಪರಿಸ್ಥಿತಿ ಏನು ಇವೆಲ್ಲವನ್ನು ಯೋಚನೆ ಮಾಡೋರು ಯಾರೂ ಇಲ್ಲ ನಮ್ಮ ಬಾಬು ಅವರು ಪ್ರಾಸ್ತಾವಿಕ ನುಡಿನಲ್ಲಿ ಹೇಳ್ತಾ ಇದ್ರು ಪತ್ರಕರ್ತರಿಗೆ ಭವನ ಇಲ್ಲ ಕುತ್ಕೊಳ್ಳೋಕ್ಕೆ ಕಚೇರಿ ಇಲ್ಲ ಅವರಿಗೆ ವಾಸಸ್ಥಳದ ಮನೆ ಕೂಡ ಇಲ್ಲ ಒಂದು ನಿವೇಶನ ಕೂಡ ಇಲ್ಲ ಅಂತೇಳಿ ಇದು ಬಹಳಷ್ಟು ಜನಕ್ಕೆ ಇಲ್ಲ ರೀ ಸತ್ಯವಾದ ಮಾತು ನಮ್ಮ ಮಾನ್ಯ ಶಾಸಕರು ಮನಸ್ಸು ಮಾಡಿದ್ರೆ ಯಾರ್ಯಾರಿಗೆ ನಿವೇಶನ ಇಲ್ಲ ಯಾರ್ಯಾರಿಗೆ ಮನೆ ಇಲ್ಲ ಸರ್ಕಾರದ ನಿವೇಶನಗಳ ವಿಚಾರದಲ್ಲಿ ಅಥವಾ ಅವ್ರಿಗೆ ಬಂದಂಥ ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ಸಹಾಯ ಮಾಡ್ಬೋದು ನೀವು ಅದನ್ನು ಮುಕ್ತವಾಗಿ ಅವ್ರ ಜೊತೆ ಮಾತಾಡಬೇಕು ನೀವು ಎಷ್ಟು ಪ್ರಾಮಾಣಿಕವಾಗಿ ಅವ್ರ ಹತ್ರ ಮಾತಾಡಿ ನೀವು ತಗೊಳ್ತೀರಾ ಅದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ ಅವರಿಗೆ ಪ್ರಾಮಾಣಿಕತೆ ಭಾಳ ಇಷ್ಟ ನೀವು ಅದನ್ನು ಮನಗಂಡು ಆ ಸೌಲತ್ತುಗಳನ್ನ ತಗೊಳ್ತೀರಾ ಈ ಭಾಗದಲ್ಲಿ ಪತ್ರಕರ್ತರಿಗೆ ಒಂದು ಶಾಶ್ವತವಾದಂಥ ನೆಲೆಯನ್ನು ನೀವು ಪಡ್ಕೊಳ್ತೀರಾ ಅಂತೇಳಿ ಇವತ್ತು ನಾಲ್ಕನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಶುಭ ಆಗ್ತದೆ ಜೊತೆಗೆ ಸಂಘವನ್ನು ಅಭಿವೃದ್ಧಿ ಪಥದತ್ತ ತಗೊಂಡೋಗಿ ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಈಗ ಒಳ್ಳೆ ಇವ್ರನ್ನ ನೀವು ಗುರುಸಿದ್ದೀರಾ ಯಾರನ್ನ ನಮ್ಮ ಗೌರವಾನ್ವಿತ ಸೇವೆ ಸಮಾಜ ಸೇವೆ ಮಾಡಿದಂಥ ಗೌರವಾನ್ವಿತರನ್ನು ಗುರುಸಿದ್ದೀರಾ ತುಂಬ ಮೆಚ್ಚುಗೆ ಆಗುವಂಥ ಕೆಲಸ ಈ ಹಿಂದೆ ಕೂಡ ಬಂಗಾರಪೇಟೆ ಸಂಘ ಒಂದು ಇಡೀ ರಾಜ್ಯಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಕೆಲಸ ಮಾಡಿತ್ತು ಅದು ಇವತ್ತಿಗೂ ಕೂಡ ನಾವು ಮರೆಯೋಕೆ ಸಾಧ್ಯ ಇಲ್ಲ ಕರೋನಾ ಸಂದರ್ಭದಲ್ಲಿ ನೀವು ಸಾವಿರಾರು ಜನಕ್ಕೆ ಅಂಥ ಒಂದು ಕಷ್ಟದ ಸಮಯದಲ್ಲಿ ಊಟವನ್ನು ಹಂಚಿದ್ದೀರಾ ತರಕಾರಿಗಳನ್ನ ಹಂಚಿದ್ದೀರಾ ನಿಮ್ಮ ಪರಿಕರಗಳನ್ನ ಹಂಚಿಕೊಂಡಿದ್ದೀರಾ ನಿಮ್ಮೆಲ್ಲ ಸ್ವಂತ ಶ್ರಮ ಅದು ಇವತ್ತು ಕೂಡ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಯಾರನ್ನೂ ಕೂಡ ಬೇಡ್ಕೊಂಡಿಲ್ಲ ಯಾರನ್ನೂ ಕೂಡ ಸಹಕಾರ ತಗೊಂಡಿಲ್ಲ ಇದು ನಿಜಕ್ಕೂ ಕೂಡ ಗ್ರೇಟ್ ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಭಾಳಷ್ಟು ಸವಲತ್ತುಗಳು ತಗೊಳ್ತಾರೆ ಪತ್ರಕರ್ತರು ಇಲ್ಲ ಅಂತಿಲ್ಲ ತಾವಾಗೇ ಕೊಟ್ಟರೆ ಪತ್ರಕರ್ತರಿಗೆ ಅದೇನು ಅಪರಾಧ ಅಲ್ಲ ಆದರೆ ಬೇಡಿಕೆ ಸಲ್ಲಿಸಿ ಅವ್ರನ್ನ ಒತ್ತಾಯ ಮಾಡಿ ತಗೊಳ್ಳೋದು ತಪ್ಪು ಹಾಗಾಗಿ ಪತ್ರಕರ್ತರ ಒಂದು ಶ್ರೇಯೋಭಿವೃದ್ಧಿಗೆ ಕಂಕಣ ತೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶಾಸಕರು
ಇವತ್ತು ಒಂದು ಒಳ್ಳೆ ಮಾತು ಹೇಳಿದ್ದಾರೆ ನಿಮಗಾಗಿ ಒಂದು ಕಚೇರಿಯನ್ನು ಕೂಡ ತಾತ್ಕಾಲಿಕವಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ನುಡಿದಂತೆ ನಡೆಯುವಂಥ ಮನುಷ್ಯ ಹಾಗಾಗಿ ಆ ಪತ್ರಕರ್ತರ ಭವನವನ್ನು ಕೂಡ ನೀವು ಆದಷ್ಟು ಶೀಘ್ರವಾಗಿ ನಿಮ್ಮ ಕಮಿಟಿ ಏನಿದೆ ಅವರೆಲ್ಲ ಚರ್ಚೆ ಮಾಡಿ ಒಂದೇ ಒಗ್ಗಟ್ಟಿನಿಂದ ನೀವು ಆ ಭವನವನ್ನು ಶೀಘ್ರವಾಗಿ ತಗೊಂಡು ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘವನ್ನು ಶಾಶ್ವತವಾಗಿ ಈ ಭಾಗದಲ್ಲಿ ನೆಲೆಸ್ತೀರಾ ಅಂದ್ಬಿಟ್ಟು ನಾನಾದರೂ ನನ್ನ ಒಂದು ಮನದಾಳದ ಮಾತನ್ನು ಹೇಳಿ ಇವತ್ತು ಭಾಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ದುಡಿತಾ ಇದ್ದೀರಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ.